ಇದಿಷ್ಟೇ ಮಲ್ಲಿಗೆ ಇಡ್ಲಿಗೆ ತಟ್ಟೆ ಇಡ್ಲಿಗೆ ಬೇಕಾಗಿರುವಂತ ಪದಾರ್ಥಗಳು ಸ್ನೇಹಿತರೆ ನೋಡಿ ಇದು ಮದುವೆ ಮನೆಯಲ್ಲಿ ಮಾಡ್ತೀವಲ್ಲ ಅದಕ್ಕೆ ಹುರಿದಂತ ಪುಡಿ ನೋಡಿ ಇಡ್ಲಿ ಇಡ್ಲಿ ತರ ಬರುತ್ತೆ ಒಳಗಡೆ ಎಲ್ಲ ಗಾಳಿ ತುಂಬಿರಬೇಕು ಏರು ಉದ್ದಿನ ಬೇಳೆ ಸಾಂಬಾರ್ ಪುಡಿಗೆ ಏನಕ್ಕೆ ಹಾಕ್ತೀವಿ ಅಂದ್ರೆ ಒಳ್ಳೆ ಘಮ ಬರುತ್ತೆ ಮತ್ತೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೋದ್ರಿಂದ ನಿಮಗೆ ಸಾಂಬಾರ್ಗೆ ಒಂದು ಬೈಂಡಿಂಗ್ ಬರುತ್ತೆ ಮತ್ತೆ ಆ ಇಡ್ಲಿಗೆ ಡಿಪ್ ಬಂದಾಗ ನಿಮಗೆ ಆ ಸಾಂಬಾರ್ ಕುಡಿತಿದ್ರೆ ಆ ಸೂಪ್ ಕಡದ ಫೀಲಿಂಗ್ ಬರಬೇಕು ಅದು ಅದು ಮಜಾ ಬರುತ್ತೆ ನಿಮಗೆ ಹೆಸರು ಬೇಳೆ ಮಿಕ್ಸಿಂಗ್ ಮಾಡಿದಾಗಲೇ ಸರ್ ಯಾವಾಗ ನಾವು ಮಾಡೋ ವಿಧಾನ ಸರಿ ಇರಲ್ವೋ ಅವಾಗ ಸೋಡಾ ಹಾಕೋ ಪ್ರಮೇಯ ಬಂದೇ ಬರುತ್ತೆ ನಮ್ಮ ಹೆಡ್ಕು ಯಾವಾಗಲೂ ಹೇಳೋರು ಇಂದಿನ ದಿನ ಉದ್ದಿನ ಬೇಳೆ ನೆನೆಸಿರೋ ನಾವೇನಾದರೂ ಬದುಕಿದ್ರೆ ಮಾರನೇ ದಿನ ಇಡ್ಲಿ ಆಗುತ್ತೆ ಇಲ್ಲ ಅಂದ್ರೆ ಯಾರಾದರೂ ಒಡೆ ಮಾಡ್ಕೊಳ್ತಾರೆ ಅಂತ ಹಾಗೆ ಶುಡ್ ಪ್ಲಾನ್ ಯುವರ್ ಫುಡ್ ಸಾಫ್ಟ್ ಆಗಿರುವಂತ ಮಲ್ಲಿಗೆ ತಟ್ಟೆ ಇಡ್ಲಿ ನೋಡಿ ಸಾಫ್ಟ್ ಆಗಿದೆ ಬ್ರೇಕ್ಫಾಸ್ಟ್ ಸಾಂಬಾರ್ ಈ ಚಟ್ನಿ ಪುಡಿ ಹಾಕಿದ್ರೆ ಅದೊಂದರ ಮಜಾ ಬರುತ್ತೆ ಇದರ ಮೇಲೆ ತುಪ್ಪದೊಂದು ಅಭಿಷೇಕ ಒಂಚೂರು ಇದರ ಜೊತೆ ಕಾಂಬಿನೇಷನ್ ಒಳ್ಳೆ ಕಾಯಿ ಚಟ್ನಿ ಗ್ರೀನ್ ಚಟ್ನಿ ಸೂಪರ್ ಆಗಿರುತ್ತೆ ಒಳ್ಳೆ ಸಾಫ್ಟ್ ಮಲ್ಲಿಗೆ ಇಡ್ಲಿ ಸಾಂಬಾರು ಬ್ರೇಕ್ಫಾಸ್ಟ್ ಸಾಂಬಾರ್ ಎಲ್ಲ ಮಾಡ್ಕೊಳ್ತೀನಿ ಆ ಇಡ್ಲಿ ಸಾಂಬಾರು ಎಲ್ಲ ಹೊಂದ್ಕೋತಾ ಇದೆ ನೋಡಿ ಒಂದಕ್ಕೊಂದು ಭಾಳ ಚೆನ್ನಾಗಿದೆ ಹಂಗೆ ಮುಟ್ಟಿದ್ರೆ ಕರ್ಗೋ ಹೋಗ್ತಾ ಇದೆ ನಮಸ್ಕಾರ ಸ್ನೇಹಿತರೆ ವಿನಯ್ ಶ್ರೀನಿವಾಸ್ ಆರ್ ವಿ ಆರ್ ಫುಡ್ಸ್ ಆ್ಯಂಡ್ ಬ್ರಿವರೇಜಸ್ ಪ್ರೈವೇಟ್ ಲಿಮಿಟೆಡಿಂದ ಲಾಸ್ಟ್ ಟೈಮ್ ಬಿಸಿಬೇಳೆಬಾತ್ ಮಾಡಿದ್ವಿ ಭಾಳ ಸಂತೋಷ ಪಟ್ಟಿದ್ದೀರ ಸುಮಾರು ಕಮೆಂಟ್ಸೆಲ್ಲ ನಾನು ಓದಿದ್ದೀನಿ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು ತಟ್ಟೆ ಇಡ್ಲಿ ಅಥವಾ ಮಲ್ಲಿಗೆ ಇಡ್ಲಿ ಅಥವಾ ಸಾಫ್ಟ್ ಇಡ್ಲಿನ ಹೆಂಗೆ ಮಾಡೋದು ಅದ್ರ ಜೊತೆ ಬ್ರೇಕ್ಫಾಸ್ಟ್ ಸಾಂಬಾರ್ ಹೆಂಗೆ ಮಾಡೋದು ಅಂತಲೂ ಕೇಳ್ತಾ ಇದ್ರು ನಾನಿವತ್ತು ಸಾಫ್ಟಾಗಿ ತಟ್ಟೆ ಇಡ್ಲಿ ತುಂಬ ಸಾಫ್ಟಾಗಿರ್ತಲ್ಲ ಮಲ್ಲಿಗೆ ಹೂ ಇದ್ದಂಗೆ ಇರುತ್ತಲ್ಲ ಆ ಥರ ಮಲ್ಲಿಗೆ ಇಡ್ಲಿ ಮತ್ತು ಅದ್ರ ಜೊತೆ ಬ್ರೇಕ್ಫಾಸ್ಟ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ಸ್ಪಾನ್ಸರ್ ರವಿ ಮಸಾಲ ಇಷ್ಟು ರುಚಿಯಾದ ಅಡುಗೆ ನನ್ನ ಹೆಂಡತಿನೂ ಮಾಡಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ ಥ್ಯಾಂಕ್ಸ್ ಆಂಟಿ ಆದ್ರೆ ಇದು ನನ್ನ ಕೈ ರುಚಿ ಅಲ್ಲ ಈ ರುಚಿ ರವಿ ಮಸಾಲೆದು 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು ಫಸ್ಟ್ ಇಡ್ಲಿಗೆ ಹೆಂಗೆ ನೆನೆಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಇವತ್ತು ಇಡ್ಲಿಗೆ ಈ ಸೇಲಂ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಜನರಲಾಗಿ ನಾವು ಆರೆಂಜ್ ಗ್ರೀನ್ ಕಲರ್ ಬ್ರ್ಯಾಂಡ್ನ ಉಪಯೋಗಿಸ್ಕೊಳ್ತೀವಿ ಯಾವಾಗಲೂ ಏನು ಮಾಡಬೇಕು ಅಂದರೆ 4 ಪೋರ್ಷನ್ಸು ಇಡ್ಲಿ ಅಕ್ಕಿ ತೊಗೊಂಡ್ರೆ 1 ಪೋರ್ಷನ್ನು ಉದ್ದಿನ ಬೇಳೆ 4 ಪೋರ್ಷನ್ ಇಡ್ಲಿ ಅಕ್ಕಿ 1 ಪೋರ್ಷನ್ ಉದ್ದಿನ ಬೇಳೆ ಅರ್ಧ ಪೋರ್ಷನ್ ಅರ್ಧ ಕಪ್ಪಷ್ಟು ಅವಲಕ್ಕಿ 1 ಟೀಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದಿಷ್ಟೇ ಮಲ್ಲಿಗೆ ಇಡ್ಲಿಗೆ ತಟ್ಟೆ ಇಡ್ಲಿಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ ಸೇಲಂ ಅಕ್ಕಿ ಸಿಗಲಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಕೆಲವರು ರೇಷನ್ ಅಕ್ಕಿಲು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಸೇಲಂ ಅಕ್ಕಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ವೈಟ್ ಕಲರ್ ಬರುತ್ತೆ ಅಂತ ಇದು 1 ಕಪ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ನೋಡಿ 4 ಕಪ್ಪು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೇಲಂ ಇಡ್ಲಿ ಅಕ್ಕಿ 1 2 3 4 ನೋಡಿ 1 ಕಪ್ ಉದ್ದಿನ ಬೇಳೆಗೆ 4 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ಒಂದು 5 ಸರಿ ಚೆನ್ನಾಗಿ ತೊಳ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ವೈಟ್ ಕಲರ್ ಬರುತ್ತೆ ಇಡ್ಲಿ ಇವಾಗ ತೊಳೆದ್ಬಿಡೋಣ ಒಂದು 4-5 ಸಲ ನೋಡಿ 4 ಸಲ ತುಂಬ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಇದಕ್ಕೆ ಇವಾಗ 1 ಟೀಸ್ಪೂನಷ್ಟು ಮೆಂತ್ಯ ಜಾಸ್ತಿ ಹಾಕೋದು ಬೇಡ 1 ಟೀಸ್ಪೂನಷ್ಟು ಮೆಂತ್ಯ ಆಮೇಲೆ 1/2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಮುಳುಗೋಷ್ಟು ನೀರು ಹಾಕಿ ಒಂದು 8 ಗಂಟೆಗೆಲ್ಲ ಚೆನ್ನಾಗಿ ನೀವು ಅಟ್ಲೀಸ್ಟ್ ಒಂದು 6 ಗಂಟೆಗೆಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ಅಕ್ಕಿಯ ಉದ್ದಿನ ಬೇಳೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡು ಲಾಸ್ಟ್ ಗ್ರೂಪ್ ಹಾಕೋದು ಉಂಟು ಅದು ನೋಡ್ಕೊಳ್ಳಿ ನಾನು ಇವಾಗ ಇದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ತೊಳೆದಿರೋದ್ರಿಂದ ಏನಾಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ರುಬ್ಬೇಕಾರೆ ಜಸ್ಟ್ ನೀರನ್ನ ಇದನ್ನು ತೆಗೆದುಬಿಟ್ಟು ರುಬ್ಬಿಡ್ತೀವಿ ಅಷ್ಟೇ ತಿರ್ಗಾ ತೊಳೆಯೋಕೆ ಹೋಗಲ್ಲ ಅಕ್ಕಿನ ನೋಡಿ ಸ್ನೇಹಿತರೆ ಹಿಂದಿನ ದಿವಸನೇ ಎಲ್ಲನೂ ಹಿಂದಿನ ದಿವಸನೇ ನೆನೆಸಿ ಒಂದು 6-8 ಗಂಟೆ ಕಾಲ ಚೆನ್ನಾಗಿ ನೈಸಿಗೆ ರುಬ್ಬಿ ಇವಾಗ ಉಪ್ಪು ಹಾಕಿ ಇದನ್ನು ಕಲಸಿಟ್ಕೊಂಡಿದ್ದೀನಿ ನಾನು ರುಬ್ಬಿಟ್ಟು ಆಲ್ರೆಡಿ ಒಂದು 12 ಗಂಟೆ ಕಾಲ ಆಗಿದೆ ನೋಡಿ ಇಡ್ಲಿ ಇಡ್ಲಿ ಥರ ಬರುತ್ತೆ ಒಳಗಡೆ ಎಲ್ಲ ಗಾಳಿ ತುಂಬಿರಬೇಕು ಏರು ಪರ್ಮನೆಂಟ್ ಅಟ್ಲೀಸ್ಟ್ ಒಂದು ರುಬ್ಬಿ 7 ಅವರ್ಸ್ ಆದಮೇಲೆ ಇಡ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟಿಫನ್ ಸಾಂಬಾರ್ ಹೆಂಗೆ ಮಾಡೋಣ ಅಂತ ಇವಾಗ ಶುರು ಮಾಡೋಣ ಸಣ್ಣ ಈರುಳ್ಳಿ ಹಾಕಿರೋ ಟಿಫನ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬಾಣಲಿ ಕಾದಿದೆ ಒಂದು 2 ಟೀಸ್ಪೂನು ರಿಫೈಂಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ 2 ಸ್ಪೂನು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ 2 ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ
ಒಂಚೂರು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಿಸ್ಕೆಟ್ ಕಲರ್ ಬರೋ ಹಾಗೆ ಹುರ್ಕೋಣ. ಉದ್ದಿನ ಬೇಳೆ ಸಾಂಬಾರ್ ಪುಡಿಗೆ ಏನಕ್ಕೆ ಹಾಕ್ತೀವಿ ಅಂದರೆ ಒಳ್ಳೆ ಘಮ ಬರುತ್ತೆ, ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋದ್ರಿಂದ ನಿಮಗೆ ಸಾಂಬಾರ್ಗೆ ಒಂದು ಬೈಂಡಿಂಗ್ ಬರುತ್ತೆ, ಆ ಹೊಂದ್ಕೊಳ್ಳೋದು ಅಂತಾರಲ್ಲ, ಇಲ್ಲಾಂದರೆ ಕಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಹಾಕಬೇಕಾಗತ್ತೆ. ಈ ಸೌತ್ ಕೆನರಾ ಸೈಡೆಲ್ಲ ನೀವು ಸಾಂಬಾರ್ ಪುಡಿ ಹುರಿಯಬೇಕಾದ್ರೆ ಅವ್ರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಅವ್ರು ಸ್ವಲ್ಪ ಕಾಯಿ ಪ್ರಮಾಣ ಉಪಯೋಗಿಸೋದು ಜಾಸ್ತಿ ಸಾಂಬಾರ್ ಇದರಲ್ಲಿ. ನಾವು ಇದು ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಮೀಡಿಯಮ್ ಒಂದು ಸ್ವಲ್ಪ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಘಮನೂ ಬರುತ್ತೆ ಸಾಂಬಾರು. ನೋಡಿ ಇದು ಒಳ್ಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಿಸ್ಕೆಟ್ ಕಲರ್ ಬಂದಿದೆ. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 3 ಸ್ಪೂನ್ ಜೀರಿಗೆ, 1, 2, 3 ಜೀರಿಗೆ ಹಾಕಿದ್ರೆ ಒಳ್ಳೆ ಘಮ 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 ಅಂತ ಹಾಕ್ತಾರೆ, ಕೆಲವರು ಹಾಕ್ತಾರೆ ಕೆಲವರು ಉಪಯೋಗಿಸಲ್ಲ. ನಾನು ಉಪಯೋಗಿಸ್ಕೋ ಕ್ರಮನ ತೋರಿಸ್ಕೊಡ್ತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗ್ತಿದೆ, ಧನಿಯಾ ಹಾಕ್ತಾ ಇದ್ದೀನಿ, 6 ಸ್ಪೂನ್ ಧನಿಯಾ, 1, 2, 3, 4, 5, 6 ಧನಿಯಾ. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಪುಡಿಗೆ ಒಳ್ಳೆ ಘಮ 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 ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ ಈ ಸಾಂಬಾರು ಪುಡಿಗೆ 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನ ಬೇಳೆ ಹಾಕಿದ್ದೀನಿ, ಮತ್ತು 1-3 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 6 ಸ್ಪೂನ್ ಧನಿಯಾ ಹಾಕಿದ್ದೀನಿ, ಇದಕ್ಕೆ 12 ಅಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಇದು 1 ಕಪ್ಪಲ್ಲಿ ಧನಿಯಾ ತೊಗೊಂಡಿದ್ದೀನಲ್ಲ, ಡಬಲ್ ತೊಗೊಳ್ಳಿ ಅಷ್ಟೇ ಬ್ಯಾಡಗಿ ಮೆಣಸಿನಕಾಯಿನ, ಸರೋಗುತ್ತೆ. ಖಾರ ಏನಾದರೂ ಬೇಕು ಅನ್ಸೋರು ಗುಂಟೂರು ಮೆಣಸಿನಕಾಯಿನ ಸ್ವಲ್ಪ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಉಪಯೋಗಿಸ್ತಿರೋದ್ರಿಂದ 1-4 ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಸುಮ್ಮನೆ ಖಾರಕ್ಕೆ. ಯಾವಾಗಲೂ ಅಷ್ಟೇ, ಪುಡಿನ ಸಣ್ಣ ಕಾವಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸುಮ್ಮನೆ ಸಣ್ಣ ದೊಡ್ಡ ಕಾವು ಮಾಡಿಕೊಂಡು ಎಲ್ಲ ಕಪ್ಪಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಪುಡಿ. ಈಗ ಆಫ್ ಮಾಡಿದ್ದೀನಿ, ಸ್ಟೌವ್ ಆಫ್ ಮಾಡಾಗಿದೆ. 1/2 ಟೀಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಇಂಗು, ನಾನು ರವಿ ಅವರ ಇಂಗು ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಪೌಡ್ರ್ ಇಂಗು ಉಪಯೋಗಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಫುಲ್ ನೈಸಾಗಿ. ನೋಡಿ ಸಾಂಬಾರು ಪುಡಿ ಫುಲ್ ನೈಸಾಗಿ ಆಗಿದೆ, ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಮದುವೆ ಮನೆಯಲ್ಲಿ ಮಾಡ್ತೀವಲ್ಲ ಅದಕ್ಕೆ ಹುರಿದಂಥ ಪುಡಿ, ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹಿಂಗೆ ಹುರ್ಕೊಳ್ಳಿ ನೋಡಿ, ಸಾಂಬಾರು ಪುಡಿ ಫುಲ್ ನೈಸಾಗಿ ಸೂಪರ್ ಒಳ್ಳೆ ಕಲರ್ ಬಂದಿದೆ ನೋಡಿ. ಇದನ್ನು 6 ತಿಂಗಳು ಇಡ್ಬೋದು, ಬಟ್ ಸ್ಟಾಕ್ ಇಟ್ಟರೆ ಅದು ಅಷ್ಟು ಇವಾಗ ಬರ್ತಿದೆಯಲ್ಲ ಫ್ಲೇವರು, ಆ ಫ್ಲೇವರ್ ಬರೋಲ್ಲ. ಆವಾಗ ಹುರಿದು ಆವಾಗ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಘಮ 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 ಅಂತಿರುತ್ತೆ ಸಾಂಬಾರು. ಇದಕ್ಕೆ ಟಿಫನ್ ಸಾಂಬಾರು ಹೆಂಗೆ ಮಾಡೋಣ ಅಂತ ಇವಾಗ ಶುರು ಮಾಡೋಣ ಬನ್ನಿ. ನೋಡಿ ಬ್ರೇಕ್ಫಾಸ್ಟ್ ಸಾಂಬಾರ್ಗೆ ನಾನು ತೊಗರಿಬೇಳೆ 1 ಕಪ್ಗೆ 1/2 ಕಪ್ಪು ಹೆಸರುಬೇಳೆ ಮಿಕ್ಸಿಂಗ್ ಕೊಟ್ಟು ತೊಗೊಂಡಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋವಾಗ್ಲೇ. ಯಾಕಂದರೆ ಹೆಸರುಬೇಳೆ ಹಾಕಿದ್ರೆ ನಿಮಗೆ ಟೇಸ್ಟು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಆ ಇಡ್ಲಿಗೆ ಡಿಪ್ ಬಂದಾಗ ನಿಮ್ಗೆ ಆ ಸಾಂಬಾರು ಕುಡಿತಿದ್ರೆ ಆ ಸೂಪ್ ಕಡ್ದದ ಫೀಲಿಗೆ ಬರಬೇಕದು, ಆ ಸೂಪ್ ಇದ್ದಂಗೆ ಅದು ಮಜಾ ಬರೋದು ನಿಮಗೆ ಹೆಸರುಬೇಳೆ ಮಿಕ್ಸಿಂಗ್ ಮಾಡಿದಾಗಲೇ. 1 ಕಪ್ಪು ತೊಗರಿ ಬೆಳಗ್ಗೆ 1/2 ಕಪ್ ಹೆಸರುಬೇಳೆ ಮಿಕ್ಸಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇದು 2 ವಿಸಿಲ್ ಓಡಿಸ್ಬಿಡ್ತೀನಿ ಫಸ್ಟ್ ಕುಕ್ಕರ್ಗೆ. ನೋಡಿ ಇದು 2 ವಿಸಿಲ್ ಚೆನ್ನಾಗಿ ಬೇಯಿಸಿ ಮಿಕ್ಸಿಲಿ ಸುಮ್ಮನೆ ಒಂದು 2 ಸರಿ ಹಿಂಗೆ ಆಡಿಸಿದ್ದೀನಿ ಅಷ್ಟೇ. ಬಾಣಲಿ ಕಾದಿದೆ, 50 ಗ್ರಾಮ್ ತುಪ್ಪ ಹಾಕಿದ್ದೀನಿ, 3 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನಾನು ರವಿ ಅವರ ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ರೆಡಿ ಆಗಿದೆ. ಈಗ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತಾರಲ್ಲ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ, ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಣ. ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆ, ಈ ಬ್ರೇಕ್ಫಾಸ್ಟ್ ಸಾಂಬಾರ್ಗೆ ಎಸ್ಪೆಷಲಿ ಸಣ್ಣ ಈರುಳ್ಳಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ನಿಮ್ಗೆ ಸಣ್ಣ ಈರುಳ್ಳಿ ಸಿಗಲಿಲ್ಲ ಅಂದರೆ ಏನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಿಮ್ಗೆ ಯಾವ್ದು ಮಾಮೂಲಿ ಈರುಳ್ಳಿನೇ ಹಾಕ್ಬೋದು, ಒಂದು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ. ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀನಿ, ರವಿ ಅವರ ಅರಶಿನದ ಪುಡಿ ಒಂದು ಚಿಟಿಕೆ. ನೋಡಿ ಈರುಳ್ಳಿ ನಿಧಾನಕ್ಕೆ ಸಿಪ್ಪೆ ಎಲ್ಲ ತೆಗೆದು ಬರ್ತಾಯಿದೆ ಆಚೆಗೆ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಗುಂಡುಹೋಳು, ಅದನ್ನು ಹಾಕ್ತಾಯಿದ್ದೀನಿ. ಸರ್ ಇದ್ರ ಜೊತೆ ಈಗ ಬ್ರೇಕ್ಫಾಸ್ಟ್ ಸಾಂಬಾರೆಲ್ಲ ಉಪಯೋಗಿಸ್ಕೋಬೇಕಾರೆ ಈ ಕೆಲವರು ಸೀಗುಂಬಳಕಾಯಿ ಹಾಕೋ ಪ್ರಯೋಗ ಇದೆ, ಕೆಲವರು ಹಾಲು ಸೋರೆಕಾಯಿ ಹಾಕ್ತಾರೆ, ಕೆಲವರು ಟೊಮೆಟೊನೇ ಜಾಸ್ತಿ ಹಾಕ್ತಾರೆ, ಇನ್ನು ಬೇಕಾದಷ್ಟು ಕೆಲವರು ಬಟಾಣಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನಾನು ಹೇಳೋದು ಬ್ರೇಕ್ಫಾಸ್ಟ್ ಸಾಂಬಾರು ಯಾವಾಗಲೂ ಕನ್ಸಿಸ್ಟೆನ್ಸಿ ಸ್ವಲ್ಪ ರಸಮ್ಗಿಂತ ಸ್ವಲ್ಪ ಗಟ್ಟಿ, ಸಾಂಬಾರ್ಗಿಂತ ಸ್ವಲ್ಪ ತೆಳು ಇದ್ದು, ಆಮೇಲೆ ಜಾಸ್ತಿ ತರಕಾರಿ ಎಲ್ಲ ಇರಬಾರ್ದು, ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಡ್ಲಿ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಆ ಸೂಪ್ ಇದ್ದಂಗೆ ಇರಬೇಕು, ಯಾವಾಗಲೂ ಜಾಸ್ತಿ ತರಕಾರಿ ಹಾಕಿ ಅದನ್ನು ಸಾಂಬಾರು ಮಾಡಬಾರ್ದು, ಯಾವಾಗಲೂ ಇಡ್ಲಿ ಜೊತೆಗೆ ಸಾಂಬಾರು ಸೂಪ್ ಇದ್ದಂಗೆ ಇರಬೇಕು, ಚೆನ್ನಾಗಿರುತ್ತೆ. ಅವಾಗ ಇನ್ನೂ ಬೇಕಾದ್ರೆ ಆ ಬೇಳೆ ಬೇಯಿಸ್ಕೊಳ್ಳೋವಾಗ್ಲೇ 1-2 ನುಗ್ಗೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಆ ನುಗ್ಗೆಕಾಯಿ ಫ್ಲೇವರು ಈ ಬೇಳೆ ಜೊತೆಗೆ ಇಳಿದ್ರೆ ತುಂಬ ಚೆನ್ನಾಗಿ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬ್ರೇಕ್ಫಾಸ್ಟ್ ಸಾಂಬಾರ್ಗೆ. ನೋಡಿ ನಾನು 1 ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೀನಿ,
ಈಗ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ಟೊಮೆಟೋನು ಹಾಕಿರೋದ್ರಿಂದ ಜಾಸ್ತಿ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಇದು ಹುಣಸೆ ಹಣ್ಣು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಬೆಲ್ಲ ಹಾಕೋಣ. ನಾನು ಒಂದು ಅರ್ಧ ಅಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೂರು ಸ್ಪೂನ್ ಟೀ ಸ್ಪೂನ್ ಅಷ್ಟು ಪುಡಿ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇವಾಗ ಅದು ರುಬ್ಬಿಸಿ ಇಟ್ಕೊಂಡಿದ್ದೀನಲ್ಲ ಬೇಳೆ ಹಾಕೊಳ್ಳೋ ಟೈಮ್. ನೋಡಿ, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ, ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೇ ರುಚಿ. ನೋಡಿ, ಒಂದು ಅರ್ಧ ಕೌಟು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ಸಾಂಬಾರು ಪುಡಿ. ಇದು ನಿಮಗೆ 5 ಸ್ಪೂನು ಟೀ ಸ್ಪೂನು ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ. 5 ಟೀ ಸ್ಪೂನ್, 1, 2, 3, 4, 5. ಈಗ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿರೋ ಮಸಾಲೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಬಂದು ಕುಶಾಲನಗರದಲ್ಲಿ, ಕೂರ್ಗ್ ಡಿಸ್ಟ್ರಿಕ್ಟು. ಕುಶಾಲನಗರದಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದು ನಾನು. 6th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಹೋಗಿದ್ದು, ಆಮೇಲೆ ಬೆಂಗಳೂರಿಗೆ ಬಂದ್ವಿ ನಾವು. ಇವಾಗ ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಮ್ಮ ಎಲ್ಲ ಇದ್ದೀವಿ. ನಮ್ಮ ತಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಮನೆಯಲ್ಲಿ 3 ಜನನೂ ಅಡುಗೆ ಮಾಡ್ತೀವಿ. 3 ಜನಕ್ಕೂ ಅಡುಗೆ ಬರುತ್ತೆ. ನಮ್ಮ ತಂದೆಗೂ ಇನ್ನೇನು ನಿಮ್ಗೆ ಗೊತ್ತೇ ಇದೆ. ನನ್ನ ತಮ್ಮನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಚೆನ್ನೈಯಲ್ಲಿ ಸೌಂಡ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಸುಮಾರು ಒಂದು 2 ವರ್ಷ ಅವನಿಗವನೇ ಅಡುಗೆ ಮಾಡ್ಕೊಳ್ಳೋನು. ಆದ್ದರಿಂದ ಅವನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ಇನ್ನೇನು ನಾವು ಮಾಡ್ತೀವಲ್ಲ. ನೋಡಿ, ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಸಾಂಬಾರಾಗಲಿ ರಸಮ್ ಆಗಲಿ ಜಾಸ್ತಿ ತುಂಬ 1/2 ಗಂಟೆ 3/4 ಗಂಟೆ ಎಲ್ಲ ಕುದಿಸಾಕೋಬೇಡಿ. ಒಂದು 5 ನಿಮಿಷ ಅಷ್ಟೇ. ನಿಮ್ಗೆ ಅದು ಟೊಮೆಟೊ ಎಲ್ಲ ಬೆಂದು ಅದಕ್ಕೆ ಹೊಂದ್ಕೋಬೇಕು ಅಷ್ಟೇ ಪುಡಿ. ಯಾಕಂದರೆ ಪುಡಿನೂ ಚೆನ್ನಾಗಿ ಹುರಿದಿರ್ತೀವಿ. ಅದನ್ನು ಅತಿಯಾಗಿ ಕುದಿಸ್ಬಿಟ್ಟು ಒಂದು 1/2 ಗಂಟೆ ಕುದಿಸ್ಬೇಕು, ಅವೆಲ್ಲ ಏನಿಲ್ಲ. ನೀವು ಚೆನ್ನಾಗಿ ಪುಡಿ ಹುರಿದಿದ್ರೆ ಜಸ್ಟ್ ಒಂದು 2-3 ನಿಮಿಷ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಕುದ್ದಿದೆ, ಈಗ ಆಫ್ ಮಾಡೋಣ. ನೋಡಿ, ಇವಾಗ ಸುಮ್ಮನೆ ಲಾಸ್ಟಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಅಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಸಾಂಬಾರು ಇವಾಗ ಇಡ್ಲಿ ಜೊತೆ ಸವಿಯಲು ಸಿದ್ಧ. ನೋಡಿ, ಬ್ರೇಕ್ಫಾಸ್ಟ್ ಸಾಂಬಾರು ಕನ್ಸಿಸ್ಟೆನ್ಸಿ ಹಿಂಗೆ ಡಿಪ್ ಆಗಬೇಕು, ಸೂಪ್ ಥರ ಇರಬೇಕು. ಜಾಸ್ತಿ ತರಕಾರಿ ಹಾಕಿ ಗಟ್ಟಿ ಮಾಡಿ ಅವೆಲ್ಲ ಮಾಡೋಕ್ಕೋಬಾರ್ದು. ನೋಡಿ ನೋಡಿ, ಬ್ರೇಕ್ಫಾಸ್ಟ್ ಸಾಂಬಾರು ರೆಡಿ. ನೋಡಿ, ಇಡ್ಲಿ ಬಾಕ್ಸು ನಿಮ್ಮ ಮನೇಲಿ ಯಾವ್ದು ಬೇಕಾದ್ರೂ ಇಡ್ಲಿ ಬಾಕ್ಸ್ ಉಪಯೋಗಿಸ್ಕೊಳ್ಳಿ. ನೋಡಿ, ತುಂಬ ನೀರು ಮಾಡ್ಕೊಳಕ್ಕೋಬೇಡಿ ಇಡ್ಲಿ ಇಟ್ಟು. ಈ ಥರ ಗಟ್ಟಿಯಾಗೇ ಇರಲಿ, ಫ್ಲಫಿ ಆಗಿರುತ್ತೆ. ಒಂದು ಸೌಟ್ ಹಾಕಿದ್ರೆ ಸಾಕು ತಟ್ಟೆ ಇಡ್ಲಿಗೆ, ಚೆನ್ನಾಗಿ ಬರುತ್ತೆ. ನೋಡಿ ನೋಡಿ, ತಟ್ಟೆ ಇಡ್ಲಿನೂ ಮಾಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಮಲ್ಲಿಗೆ ಇಡ್ಲಿನೂ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು, ಎರಡೂ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಸರ್, ಯಾವಾಗ ನಾವು ಮಾಡೋ ವಿಧಾನ ಸರಿ ಇರಲ್ವೋ ಅವಾಗ ಸೋಡಾ ಹಾಕೋ ಪ್ರಮೇಯ ಬಂದೇ ಬರುತ್ತೆ. ಯಾವಾಗ ನಾವು ಹಿಂದಿನ ದಿವಸ ಯು ಶುಡ್ ಪ್ಲ್ಯಾನ್ ಯುವರ್ ಫುಡ್ ಅಂತ ನಮ್ಮ ಹೆಡ್ ಕುಕ್ ಯಾವಾಗಲೂ ಹೇಳೋರು, ಹಿಂದಿನ ದಿವಸ ಉದ್ದಿನಬೇಳೆ ನೆನೆಸಿರೋ, ನಾವೇನಾದ್ರೂ ಬದುಕಿದ್ರೆ ಮಾರನೇ ದಿವಸ ಇಡ್ಲಿ ಆಗುತ್ತೆ, ಇಲ್ಲ ಅಂದರೆ ಯಾರು ಒಡೆ ಮಾಡ್ಕೊಳ್ತಾರೆ ಅಂತ. ಹಾಗೆ ಯು ಶುಡ್ ಪ್ಲ್ಯಾನ್ ಯುವರ್ ಫುಡ್. ಹಿಂದಿನ ದಿವಸನೇ ಎಲ್ಲ ನೀಟಾಗಿ ನೆನೆಸಿಟ್ಕೊಂಡು ಚೆನ್ನಾಗಿ ರುಬ್ಬಿ, ಚೆನ್ನಾಗಿ ಬರುತ್ತೆ ಇಡ್ಲಿ. ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಯಾವುದು. ನೋಡಿ, ಇಡ್ಲಿ 13 ನಿಮಿಷ ಬಂದಿದೆ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಆಗಿರೋಂಥ ಮಲ್ಲಿಗೆ ತಟ್ಟೆ ಇಡ್ಲಿ ನೋಡಿ, ಸಾಫ್ಟ್ ಆಗಿದೆ ಮಲ್ಲಿಗೆ ಇಡ್ಲಿ ರೆಡಿ. ನೋಡಿ, ಸಾಫ್ಟ್ ಆಗಿರೋ ತಟ್ಟೆ ಇಡ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಬೆರಳು ಮುಟ್ಟಿದ್ರೆ ಸಾಕು, ಆ ಮಾರ್ಕ್ ಹಂಗೆ ಬೀಳ್ತಾ ಇದೆ. ನೋಡಿ, ಸಾಫ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಸಾಂಬಾರು ಇಡ್ಲಿ ಇಡ್ತಾ ಇದ್ದೀನಿ. ನೋಡಿ, ಸಾಫ್ಟ್ ಆಗಿದೆ. ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಒಳ್ಳೆ ತಟ್ಟೆ ಇಡ್ಲಿ ಸಾಫ್ಟ್ ಆಗಿದೆ ತುಪ್ಪದ ಜೊತೆ. ಸೂಪರ್ ನೋಡಿ ಕನ್ಸಿಸ್ಟೆನ್ಸಿ. ಆ ಇಡ್ಲಿ ಸಾಂಬಾರು ಎಲ್ಲ ಹೊಂದ್ಕೋತಾ ಇದೆ ನೋಡಿ, ಒಂದಕ್ಕೊಂದು ಭಾಳ ಚೆನ್ನಾಗಿದೆ. ಹಂಗೆ ಮುಟ್ಟಿದ್ರೆ ಕರ್ಗೋ ಹೋಗ್ತಾ ಇದೆ. ನೋಡಿ, ಕೆಲವರು ಸೋಡಾ ಎಲ್ಲ ಹಾಕ್ಬೇಕು ಅಂತಾರೆ, ಅವೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಇಡ್ಲಿ ಇಟ್ಟು ಈ ಪ್ರಪೋರ್ಷನ್ ಇಟ್ಟಲ್ಲಿ ರುಬ್ಬಿ ಅದಕ್ಕೆ ಆದಂಥ ಒಂದಷ್ಟು ಟೈಮ್ ಕೊಟ್ಟರೆ ಫರ್ಮೆಂಟೇಷನ್ಗೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನೋಡಿ, ಈ ಥರ ಸಾಫ್ಟ್ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲೇ ಸಾಫ್ಟ್ ತಟ್ಟೆ ಇಡ್ಲಿ ಬ್ರೇಕ್ಫಾಸ್ಟ್ ಸಾಂಬಾರು ಮಾಡಿಕೊಂಡು ಟೇಸ್ಟ್ ಮಾಡಿ. ಒಳ್ಳೆ ಸಾಫ್ಟ್ ಮಲ್ಲಿಗೆ ಇಡ್ಲಿ ಸಾಂಬಾರು ಬ್ರೇಕ್ಫಾಸ್ಟ್ ಸಾಂಬಾರೆಲ್ಲ ಮಾಡಿಕೊಟ್ಟಿದ್ದೀನಿ. ಈ ಚಟ್ನಿ ಪುಡಿ ಹಾಕಿದ್ರೆ ಅದೊಂಥರ ಮಜಾ ಬರುತ್ತೆ. ಇದ್ರ ಮೇಲೆ ತುಪ್ಪದೊಂದು ಅಭಿಷೇಕ ಒಂಚೂರು. ಇದ್ರ ಜೊತೆ ಕಾಂಬಿನೇಷನ್ನು
ಒಳ್ಳೆ ಕಾಯಿ ಚಟ್ನಿ, ಗ್ರೀನ್ ಚಟ್ನಿ ಸೂಪರ್ ಆಗಿರುತ್ತೆ. ಒಳ್ಳೆ ಸಾಫ್ಟ್ ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ಸಾಂಬಾರು, ಬ್ರೇಕ್ಫಾಸ್ಟ್ ಸಾಂಬಾರೆಲ್ಲ ಮಾಡಿಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ಏನೇನು ತೋರಿಸ್ಬೇಕು ಅನ್ನೋದನ್ನು ಹೇಳ್ಕೊಡಿ, ಅಥವಾ ಇದರಲ್ಲಿ ಏನಾರು ತಿದ್ಕೋಬೇಕಾಗಿದ್ರೆ ಅದನ್ನು ಹೇಳ್ಕೊಡಿ. ಮತ್ತು ಈ ಕಲರ್ ಸ್ಟಾಕಿಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೂ ಹೆಚ್ಚು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಈ ಥರ ಬ್ರೇಕ್ಫಾಸ್ಟ್ಗಳು, ಒಳ್ಳೊಳ್ಳೆ ಮದುವೆಗಳಿಗೆ, ಗೃಹಪ್ರವೇಶಗಳಿಗೆ ಏನಾರು ಅಡುಗೆಯವರು ಕ್ಯಾಟ್ರಿಂಗ್ ವ್ಯವಸ್ಥೆ ಬೇಕಾದರೆ ನನ್ನ ಮರೆಯೋಕ್ಕೋಗಿ. ಆರ್ ವಿ ಆರ್ ಫುಡ್ಸ್ ಆ್ಯಂಡ್ ಬ್ರೆವರೇಜಸ್ಸು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಿಚನ್ ಲೊಕೇಶನ್ದು ಅಡ್ರೆಸ್ಸು ಹಾಗೂ ನನ್ನ ಫೋನ್ ನಂಬರು ಎರಡೂ ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ.